ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ರೆ ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್. ಫಸ್ಟ್ ನಿಮ್ಗೆಲ್ಲರೂ ಕೂಡ ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಮೇಲಾಗಿ ಪ್ರತಿ ವರ್ಷನೂ ಏನು ನಾವು ಪಿನಾಕರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಯಾವ ರೀತಿ ನಾವು ಸ್ಪೋರ್ಟ್ ಡೇ ಮಾಡ್ತಾ ಇದ್ದು, ಈ ವರ್ಷ ಇನ್ನೂ ಕೂಡ ಚೆನ್ನಾಗಿ ಮಾಡಿದ್ವಿ. ಸ್ಪೋರ್ಟ್ಸ್ ಅಥಾರಿಟಿ ಡೈರೆಕ್ಟರ್ ಬಂದಿದ್ದಾರೆ, ಅವರು ಒಳ್ಳೆ ಸ್ಪೀಚ್ ಡೆಲಿವರಿ ಮಾಡಿದ್ದಾರೆ. ಖೇಲೋ ಇಂಡಿಯಾ ಪ್ರಕಾರ ಹೋಗಿ ಅಂತೇಳಿ ಒಳ್ಳೆ ಗುಡ್ ಹೆಲ್ತ್ ಮೇಂಟೈನ್ ಮಾಡಬಹುದು ಅಂತೇಳಿ. ಹಾಗಾಗಿ ಪ್ರತಿ ವರ್ಷನೂ ಕೂಡ ನಾವು ಇದೇ ಗ್ರೌಂಡ್ ಅಲ್ಲಿ ಮಾಡ್ತೀವಿ. ಮಕ್ಕಳಿಗೆ ಒಂದು ವಾರ ಒಳ್ಳೆ ಇದಾಗುತ್ತೆ, ಒಂದು ಸುಮಾರು ಎರಡು ವರ್ಷ ಸಾವಿರ ಜನ ಮಕ್ಕಳು, ಎರಡು ದಿನ ಇರುತ್ತೆ, ಇವತ್ತು ಪಿ ಯು ಮಕ್ಕಳಿಗೆ ಇರುತ್ತೆ, ನಾಳೆ ಡಿಗ್ರಿ ಮಕ್ಕಳಿಗೆ ಇರುತ್ತೆ. ಹಾಗಾಗಿ ಪ್ರತಿ ವರ್ಷನೂ ಕೂಡ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮಕ್ಕಳು ಕೂಡ, ತುಂಬಾ ಖುಷಿಯಿಂದ ಭಾಗಿ ಆಗ್ತಾರೆ. ಕೆಲವು ಟೈಮ್ ಪೇರೆಂಟ್ಸ್ ಕರಿತೇವೆ, ಈ ಟೈಮ್ ಸ್ವಲ್ಪ ಪೇರೆಂಟ್ಸ್ ರಿಸ್ಟ್ರಿಕ್ಷನ್ ಮಾಡಿದೀವಿ, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇದೆ, ಹಾಗಾಗಿ ಇನ್ನೊಂದು ಗ್ರೌಂಡ್ ಸ್ವಲ್ಪ ಇದಾಗಿದೆ. ಹಾಗಾಗಿ ಪ್ರತಿ ವರ್ಷ ಏನು ನಮ್ಮ ವಿದ್ಯಾಸಂಸ್ಥೆ ಪಿನಾಕಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಹೇಶ್ ಪಿ ಯು ಕಾಲೇಜು ಇದನ್ನ ನಡ್ಸ್ಕೊಂಡ್ ಬರ್ತಾ ಇದೆ. ಈ ವರ್ಷನೂ ಕೂಡ ನಾಗರಬಾವಿ ಬ್ರಾಂಚ್, ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ಗೆಲ್ಲರಿಗೂ ಧನ್ಯವಾದ. ತಮ್ಮ ಅಭಿಪ್ರಾಯ? ನನ್ನ ಅನಿಸಿಕೆ ಏನಪ್ಪ ಅಂದ್ರೆ, ನಾವು ಸೌತ್ ರೇಂಜ್ಗಿಂತ ನಮ್ಮ ನಾರ್ತ್ ರೇಂಜ್ಗಿಂತ ಸೌತ್ ಅಲ್ಲಿ ತುಂಬಾ ಕಮ್ಮಿ ನಮ್ಮಲ್ಲಿ ಭಾಗಿ ಆಗೋದು. ಯಾಕೆ ಅಂತ ಅದನ್ನ ನಮ್ಮ ಹೆಣ್ಮಕ್ಳಂತೂ ಬರೋದೇ ಇಲ್ಲ ಹೊರಗಡೆ, ಅದನ್ನ ನಾವು ಕಾಣ್ತಾ ಇದೀವಿ. ನಾವ್ ಎಷ್ಟೇ ಪುಷಪ್ ಕೊಟ್ಟರು ಕೂಡ ನಾರ್ತ್ ಕಡೆಯಲ್ಲಿ ಇರ್ತಕ್ಕಂತ ಹೆಣ್ಮಕ್ಳು ಸ್ವಲ್ಪ ಬೇರೆಯವರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದ್ರ ನಮ್ಮವರು ಇದುವರೆಗೂ ಕೂಡ ಸೌತ್ ರೇಂಜ್ ಅಲ್ಲಿ ಗೋಲ್ಡ್ ಮೆಡಲ್ ತೆಗೆದು ನಾವು ಇವತ್ತು ಎಲ್ಲೋ ಒಂದೋ ಎರಡು ಕ್ಷೀಣಿಸ್ತಾ, ಎಲ್ಲೋ ಕ್ಷೀಣಕ್ಕೆ ಜಾಸ್ತಿನೇ. ಹಂಗಾಗಿ ಏನಾಗಿದೆ ನಮ್ಮಲ್ಲಿ ಕ್ರಿಕೆಟ್, ನೀವ್ ಹೇಳ್ದಂಗೆ ಕ್ರಿಕೆಟ್ಗೆ ಅದು ಮುಂದಿನ ಹಿಂದೆ ತುಂಬಾ ವರ್ಷಗಳಿಂದಲೂ ಕೂಡ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡ್ ಬರ್ತಾರೆ. ನಾವ್ ಏನಪ್ಪ ಹೇಳೋದಂದ್ರೆ, ಬೇರೆ ಗೇಮ್ಗಳು ಕೂಡ ಇಷ್ಟೇ ಇಂಟ್ರೆಸ್ಟ್ ಕೊಟ್ಟಾಗ ಆ ಪಾರ್ಟಿಸಿಪೇಟ್ ಮಾಡೋರ್ಗು ಕೂಡ ಒಂದು ಖುಷಿ ಇರುತ್ತೆ. ಅವಾಗ ಎನ್ಕರೇಜ್ಮೆಂಟ್ ಕೊಟ್ಟರೆ ಅವರು ಮಾಡ್ತಾರೆ. ಮೋದಿ ಸರ್ಕಾರ ಬಂದ್ಮೇಲೆ ಅಟ್ಲೀಸ್ಟ್ ಎಲ್ಲದಕ್ಕೂ ಕೂಡ ಕೋಆಪರೇಷನ್ ಇದೆ, ಎಲ್ಲದಲ್ಲೂ ಕೂಡ ಪಾರ್ಟಿಸಿಪೇಟ್ ಈಕ್ವಲ್ ನಡೀತಾ ಇದೆ ಅಂತ ನನ್ನ ಅನಿಸಿಕೆ. ಈ ನಡುವೆ ಚೆನ್ನಾಗಿ ನಡೀತಾ ಇದೆ, ಈ ನಡುವೆ ನನಗೆ ಅನಿಸ್ತಂಗೆ ಅದು ಹಿಂದೆ ಇತ್ತೇನೋ, ಇವಾಗ ತೊಂದರೆ ಇಲ್ಲ, ಇವಾಗ ಗ್ರಾಜುವಲಿ ಪಿಕಪ್ ಆಗ್ತಾ ಇದೆ. ಎಲ್ಲಾ ಮಕ್ಕಳಿಗೂ ಕೂಡ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಭಾಗಿಯಾಗ್ತಾರೆ, ಸ್ಪೋರ್ಟಿವ್ ಭಾಗಿಯಾಗ್ಲಿ, ಯಾರು ಪರ್ಸನಲ್ ತಗೊಳೋದ್ ಬೇಡ, ಪಾರ್ಟಿಸಿಪೇಷನ್ ಇಸ್ ಮೇನ್ ಇಂಪಾರ್ಟೆಂಟ್. ಆಲ್ ದ ಬೆಸ್ಟ್, ವಿಶ್ ಆಲ್ ದ ಸಕ್ಸಸ್, ಥ್ಯಾಂಕ್ ಯು. ಒನ್ನಡ ಉತ್ತರಾಯ್ ರೆಡ್ಡಿ, ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ. ಮತ್ತೆ ಈ ಸ್ಪೋರ್ಟ್ಸ್ ಅಲ್ಲಿ ತಾವು ಕೂಡ ಮೀಡಿಯಾದವರು ಬೇರೆ ಸ್ಪೋರ್ಟ್ಸ್ಗೂ ಕೂಡ ತುಂಬಾ ಕ್ರಿಕೆಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಿರೋ ಹೊರತು ಮತ್ತೆ ಬೇರೆ ಸ್ಪೋರ್ಟ್ಸ್ ಬಂದಿದ್ದು ನಾನು ನೋಡಿದ್ದು ತುಂಬಾ ಕಮ್ಮಿ ಇದೆ. ದಯವಿಟ್ಟು ಎಲ್ಲಾ ಸ್ಪೋರ್ಟ್ಸ್ನೂ ನೀವು ಮೇನ್ ಪೇಜ್ ಅಲ್ಲಿ ಮತ್ತೆ ಸ್ಪೋರ್ಟ್ಸ್ ಇದರಲ್ಲಿ ಚೆನ್ನಾಗಿ ಮಾಡ್ಬೇಕು ಅಂತ. ನಮ್ಮ ಶೂಟಿಂಗ್ ರೇಂಜ್ ಅಲ್ಲಿ ನಮ್ ಶೂಟಿಂಗ್ ಅಂತ ಹೇಳ್ಬಿಟ್ಟು ಯಾವ್ದೊಂದು ಯಾರು ಬರ್ತಾ ಇಲ್ಲ. ನಾವು ಸುಮಾರು ಸತಿ ಕರೆದಿದ್ದೀವಿ, ದಯವಿಟ್ಟು ಇನ್ ಮುಂದೆ ಬಂದು ತಾವೂನು ಇದು ಮಾಡಿ. ನಮ್ ಶೂಟಿಂಗ್ ಅಲ್ಲಿ ತುಂಬಾ ಜನ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಮೆಡಲ್ ತಗೊಂಡಿದ್ದಾರೆ, ಎಲ್ಲಾ ಮೆಡಲ್ಸ್ ತುಂಬಾ ಶೂಟಿಂಗ್ ಅಲ್ಲಿ ಬರ್ತಾ ಇದೆ. ನಮ್ದು ಇಲ್ಲಿ ಪಕ್ಕದಲ್ಲೇನೆ ಸಾಯಿ ಶೂಟಿಂಗ್ ರೇಂಜ್ ಅಲ್ಲಿ ಇದೀವಿ, ಮತ್ತೆ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಅಲ್ಲೂ ಕೂಡ ಸಾಕಷ್ಟು ಮೆಡಲ್ಸ್ ತಗೊಂಡಿದೀವಿ. ದಯವಿಟ್ಟು ಈ ನಮ್ಮ ಈ ಶೂಟಿಂಗು ಕೂಡ ತಾವು ಇದೇ ತರ ಕೋಆಪರೇಟ್ ಮಾಡಿ ಬರ್ಬೇಕು ಅಂತ ತಮ್ಮಲ್ಲಿ ಪ್ರಶ್ನೆಯಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಪಿನಾಕಲ್ ಸಂಸ್ಥೆ ಮತ್ತೆ ಮಹೇಶ್ ಪಿ ಯು ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಪಿನಾಕಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಪ್ರತಿ ವರ್ಷ ಇದೇ ರೀತಿ ಎಲ್ಲಾ ಗೇಮ್ಸ್ಗೂ ಕೂಡ ಆದ್ಯತೆ ಕೊಟ್ಕೊಂಡು, ಕ್ರಿಕೆಟ್ ಒಂದೇ ಅಲ್ಲ ಎಲ್ಲ ಅಥ್ಲೆಟಿಕ್ಸ್ ಅಲ್ಲೂ ಕೂಡ ನಮ್ಮ ಮಕ್ಕಳು ಭಾಗವಹಿಸಬೇಕು ಅಂತೇಳಿ ಉತ್ತೇಜನೆ ಮಾಡ್ಕೊಂಡು ಬಂದಿದ್ದೀವಿ. ಎರಡು ದಿವಸ ಈವೆಂಟ್ ಈ ಗ್ರೌಂಡ್ ಅಲ್ಲಿ ಜರುಗುತ್ತೆ. ಸೊ ಇವತ್ತು ಪಿ ಯು ಕಾಲೇಜ್ ಮಕ್ಕಳಿದ್ದಾರೆ, ನಾಳೆ ಡಿಗ್ರಿ ಕಾಲೇಜ್ ಮಕ್ಕಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಶುಭಾಶಯ ತಿಳಿಸ್ತೀನಿ, ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಟೀಚರ್ಸ್ ಪರವಾಗಿ. ಥ್ಯಾಂಕ್ ಯು ವೆರಿ ಮಚ್. ಮ್ಯಾನೇಜ್ಮೆಂಟ್ ಬಹಳ ಉತ್ತಮವಾದ ಸಹಕಾರ ಕೊಡ್ತಾ ಇದೆ ಈ ವಿಚಾರವಾಗಿ. ಸ್ಪೋರ್ಟ್ಸ್ಗಾಗಲಿ ಅಥವಾ ಎಜುಕೇಷನ್ಗಾಗಲಿ ಒಂದೇ ಥರ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ, ಅದರಲ್ಲೂ ಕೂಡ ಕೊರತೆ ಇಲ್ಲ, ವ್ಯತ್ಯಾಸನೂ ಇಲ್ಲ. ಯಾವುದೇ ರೀತಿ ಫೈನಾನ್ಸ್ ಆಗಲಿ ಅಥವಾ ಎಲ್ಲ ಸ್ಟೇ ನಮ್ಮ ಆತ್ಮಸ್ಥೈರ್ಯ ತುಂಬಿಸೋದಕ್ಕೆ ನಮ್ಮ ಚೇರ್ಮನ್ ಸರ್ ಸಿ ಎಂ ರಾಜಪ್ಪ ಅವರು ತುಂಬಾ ಏನು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಪರ್ಸನಲ್ ನನ್ನ ಪ್ರಿನ್ಸಿಪಲ್ ಆಗಿ ಆ ವಿದ್ಯಾಸಂಸ್ಥೆ ಪ್ರಿನ್ಸಿಪಲ್ ಆಗಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ.